ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಹುಟ್ಟಿದಬ್ಬ. ಏನಪ್ಪ ಬರ್ತಡೇ ದಿನ ಹೀಗಿದ್ದಾರೆ, ಹೀಗೆ ವ್ಲಾಗ್ ಮಾಡ್ತಿದ್ದಾರೆ ಎಲ್ಲರೂ, ಬರ್ತಡೇ ಸೆಲೆಬ್ರೇಷನ್ ವ್ಲಾಗ್ಸ್ನ ಹಾಕಿದ್ರೆ ಯೂಟ್ಯೂಬಲ್ಲಿ ಅಂತ ನೋಡ್ತಿದ್ದೀರಲ್ವ? ಎಸ್. ಯಾಕೆ ಅಂತಂದರೆ ಪಾಪುಗೆ ಹುಷಾರಿಲ್ಲ, ರಾತ್ರಿ ಎಲ್ಲ ತುಂಬಾ ವಾಮಿಟಿಂಗ್ ಆಗಿತ್ತು, ಜೊತೆಗೆ ಲೂಸ್ ಮೋಷನ್ ಕೂಡ ಜಾಸ್ತಿ, ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ನಾವು. ಸೊ ಅದಕ್ಕೇ ನೀವು ಹೇಳ್ತಿರ್ತೀರ ಇಲ್ಲೇನು ಅಂತಂದರೆ, ಚಿನ್ಮಯ್ ನನ್ನ ಬರ್ತಡೇಗೆ ವಿಶ್ ಮಾಡ್ತಿದ್ದಾನೆ, ಅಮ್ಮ ನಿನ್ನ ಬರ್ತಡೇನೆ ಮರ್ತೋಗಿದ್ಯಾ ನೀನು, ಯೋಹಿತನ್ಗೆ ಹುಷಾರಿಲ್ಲ ಅಂಥೇಳಿ ಒಂದು ಗ್ರೀಟಿಂಗ್ ಕಾರ್ಡ್ ಥರ ಲೆಟರ್ ಬರ್ಕೊಂಬಂದಿದ್ದಾನೆ. ಸೊ ಬರ್ತಡೇ ಕತೆ ಇಲ್ಲಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ನೀವೆಲ್ಲ ಕಮೆಂಟ್ ಮಾಡ್ತಿರ್ತೀರ ಅಕ್ಕ ನಮ್ಮ ಪಾಪುಗೆ ಹುಷಾರಿಲ್ಲ ಜ್ವರ ಅಂಥೇಳಿ, ಸೊ ನಾನು ಯಾವ ಥರ ನನ್ನ ಮಗು ನೋಡ್ಕೋತೀನಿ ಅಂಥೇಳಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಮಗುಗೆ ತುಂಬಾ ವಾಮಿಟಿಂಗ್, ಲೂಸ್ ಮೋಷನ್ ಎಲ್ಲ ಆಯಿತು, ರಾತ್ರಿ ಪೂರ ನಿದ್ದೆ ಇಲ್ಲ. ಆದರೂ ಕೂಡ ಆ ಟೈಮಲ್ಲಿ ಏನು ಫಾಲೋ ಮಾಡಿದ್ದು ಅಂತಂದರೆ, ಮಗು ದೇಹದಲ್ಲಿ ನೀರಿನಂಶ ಕಡಿಮೆ ಆಗದೆ ಇರೋ ರೀತಿ ನೋಡ್ಕೋಬೇಕಾಗುತ್ತೆ, ದೃಷ್ಟಿ ತೆಗೆಯೋದು, ಬಾಲಗೃಹ ಪರಿಹಾರ ಎಲ್ಲ ರಾತ್ರಿನೇ ಮಾಡಿದ್ವಿ ನಾವು. ನುಚಿನು ಪಾಪುಗೀಗ ಹುಷಾರಿಲ್ವಲ್ಲ, ಸರಿ ಮಾಡೋಣ, ರಾಗಿ ಸರಿ ಮಾಡೋಣ. ಆ್ಯಂಡ್ ಸ್ಯಾನಿಟೈಸರ್ ಎಲ್ಲ, ಅದು ಕರ್ಪೂರ ತೈಲ ಹಚ್ಚಿ ಸ್ಟೀಮ್ ಮಾಡೋಣ, ಸರಿನಾ? ಓನಾಯಿತು ನಿಮಗೆ? ಆಯ್ತಮ್ಮ. ಸೊ ಮಕ್ಕಳು ಹುಷಾರು ತಪ್ಪಿದಾಗ ಮುಖ್ಯವಾಗಿ ಸಾಫ್ಟ್ ಫುಡ್ಡನ್ನು ಕೊಡಬೇಕಾಗುತ್ತೆ. ನಾನಿಲ್ಲಿ ಅವನಿಗೆ ರಾಗಿ ಸರಿನಾ, ನಮ್ಮನೇಲಿ ಟ್ರೆಡಿಷ್ನಲ್ ಮೆಥಡಲ್ಲಿ ಯಾವ ಥರ ಮಾಡ್ತೀನಿ ಅಂತ ಹೇಳಿ, ಸೊ ಆ ಒಂದು ಮೆಥಡನ್ನು ಶೇರ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ. ರಾಗಿ ಸರಿನ ಮಾಡಿ ತಿನ್ನಿಸಿ, ಒಂದು ಸ್ವಲ್ಪ ಆದಮೇಲೆ ದೇಹಕ್ಕೆಲ್ಲ ಕರ್ಪೂರ ತೈಲನ ಹಚ್ತಾ ಇದ್ದೀನಿ, ಅಂದರೆ ಎದೆ ಭಾಗಕ್ಕೆ, ಪಕ್ಕೆಗಳಲ್ಲಿ, ಬೆನ್ನಿಗೆ, ಹಣೆಗೆ, ಜೊತೆಗೆ ಮೂಗಿನ ಮೇಲೆ ಸ್ವಲ್ಪ, ಕಿವಿಗೆ, ಅಂಗಾಲ್ಗೆ, ಅಂಗೈಗೆ, ಈ ಥರ ಕೊಡೋದ್ರಿಂದ ಸೊ ಅವನಿಗೆ ಜ್ವರ ಕೂಡ ಶುರು ಆಗಿದೆ, ವಾಮಿಟಿಂಗ್ ಮತ್ತು ಲೂಸ್ ಮೋಷನ್ ಹೆಚ್ಚಾಗಿರೋದ್ರಿಂದ. ಸೊ ಎಲ್ಲ ಮಕ್ಕಳು ಕೂಡ ಹುಷಾರು ತಪ್ಪಿರ್ತಾರೆ, ಕೊರೋನಾ ಸಂದರ್ಭ, ಹೆದರಿಕೆ ಬೇಡ, ಒಂದಷ್ಟು ನಿಯಮಗಳನ್ನ ಪಾಲಿಸೋಣ. ಸೊ ಜ್ವರ ಮತ್ತು ಕೋಲ್ಡ್ ಇರೋದ್ರಿಂದ ನೀರನ್ನು ಬಿಸಿಗಿಟ್ಟು ಚೆನ್ನಾಗಿ ಅದು ಕುದಿಯೋ ಒಂದು ಟೈಮಲ್ಲಿ ಅದಕ್ಕೆ ಅರಶಿನ ಮತ್ತು ತುಳಸಿನ ಹಾಕ್ತಾಯಿದ್ದೀನಿ ಮಗುಗೆ ಸ್ಟೀಮ್ ಕೊಡೋದಕ್ಕೆ ಅಂಥೇಳಿ. ಈಗ ನಾನು ಸ್ಟೀಮರ್ ತೊಗೊಂಡಿದ್ದೆ, ಅದು ಹಾಳಾಗಿದೆ. ನಾನು ಪಾಪುಗೆ ತುಂಬ ಹುಷಾರಾಗಿ ನೋಡಿ ಈ ಥರ ಇಟ್ಕೊಂಡು ಸೇಫಾಗಿ ಕೊಡ್ತೀನಿ. ಅಮ್ಮ ಬೆಡ್ಶೀಟನ್ನು ಹಾಕ್ತಾರೆ, ತುಂಬ ಎಫೆಕ್ಟಿವ್ ಇದು, ಕಟ್ಟಿರೋ ಮೂಗು ಸರಾಗವಾಗಿ ಉಸಿರಾಡೋದಕ್ಕೆ ಸಹಾಯಕ್ಕಾಗುತ್ತೆ, ಬಟ್ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಸೊ ಕಫ ಕಟ್ಟಿದರೆ ಇದು ಒಂದು ಒಳ್ಳೆ ಮೆಥಡ್, ಬಟ್ ತುಂಬ ಕೇರ್ಫುಲ್ ಆಗಿರಬೇಕು. ಆ್ಯಕ್ಚುಲಿ ನಾನು ವ್ಯಾಕ್ಸಿನ್ ತೊಗೊಂಡಿದ್ದೀನಿ ಸೆಕೆಂಡ್ ಡೋಸ್, ಬಟ್ ಆದರೂ ಕೂಡ ನನಗೆ ಪಾಪು ಚೆನ್ನಾಗಾದರೆ ಸಾಕು, ನನಗೆ ಬರ್ತಡೇ ಗಿರ್ತಡೆ ಅದೆಲ್ಲ ಎಂಥದ್ದು ಚಿಂತೆ ಇಲ್ಲ ಸ್ನೇಹಿತರೆ. ಮಕ್ಕಳು ಚೆನ್ನಾಗಿಟ್ಬಿಟ್ರೆ ಅದು ಮನೇಲಿ ದಿನಾನು ಹಬ್ಬ ಅಂತ ಹೇಳ್ಬೋದು ಅಲ್ವಾ? ಸೊ ನೀವು ಕೂಡ ಅಷ್ಟೇ, ಭಯ ಪಡಬೇಡಿ, ಗಾಬರಿ ಪಡಬೇಡಿ. ಆ ಟೈಮಲ್ಲಿ ಸಿಂಥಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ಮನೇಲಿ ಏನೇನು ಮಾಡ್ಬೋದು ಅದನ್ನು ಮಾಡಿ. ಅರೆ ತುಂಬ ಮೆಡಿಸಿನ್ಸ್ನೆಲ್ಲ ಹಾಕ್ಬೇಡಿ. ಸ್ಟೀಮ್ ಎಲ್ಲ ಕೊಟ್ಟ ನಂತರ ಮಗುಗೆ ನೋಡ್ತಿರಬಹುದು ಎಷ್ಟು ಸ್ವೆಟ್ ಆಗಿದ್ದಾನೆ ಅವನು. ನಾನೀಗ ಒಂದಷ್ಟು ಮೆಡಿಸಿನ್ಸ್, ಲೈಕ್ ಮಗುಗೆ ಲೂಸ್ ಮೋಷನ್ ಆಗದೆ ಇರೋ ರೀತಿ ಮೆಡಿಸಿನ್, ಜೊತೆಗೆ ಜ್ವರಕ್ಕೂ ಕೂಡ ಸಿರಪ್ಸನ್ನು ಹಾಕ್ತೀನಿ. ಯಾಕೆ ಅಂತೇಳಿ, ಜ್ವರ ಇದ್ದಾಗಲಿ ನೆಗ್ಲಿಜೆನ್ಸಿ ಮಾಡಬಾರ್ದು. ಸೊ ನಾನು ಅವನಿಗೆ ಮೆಡಿಸಿನ್ನೆಲ್ಲ ಇವಾಗ ಒಂದು ಸ್ವಲ್ಪ ಹೊತ್ತು ಒಂದು ರಿಲ್ಯಾಕ್ಸ್ ಆದ ನಂತರ ಮೆಡಿಸಿನ್ಸ್ ಹಾಕಿ ಚೆನ್ನಾಗಿ ನೀರನ್ನು ಕುಡಿಸ್ಬೇಕು. ಬೆಚ್ಚು ಇರೋಂಥ ನೀರನ್ನು ಕುಡಿಸ್ತೀರಿ, ಕಾಯಿಸಿ ಆರಿಸಿರೋಂಥದ್ದು. ಸೊ ಈ ರೀತಿ ಕಾಳಜಿನ ಮಾಡ್ತಾ ಬಂದರೆ ನಿಮ್ಮ ಮಕ್ಕಳು ಕೂಡ ಭಯ ಪಡೋದು ಬೇಡ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ಹೆಚ್ಚಿನ ಕಾಳಜಿ ಮಾಡಿ ಮಾಡಬೇಕು ಚಿನ್ನಿ. ನಿಂಗೆ ಇರು, ಯೋಹಿತ್ ಹೇಳ್ತೇನೆ ಯಾವ ಆಡ್ಬೇಕು ನಿಂಗೆ ಅವನ್ನ ಹೇಳಿ. ಇರು ಚಿನ್ನಿಮ್ಮ, ಯಾವ ಆಡ್ಬೇಕು ನಿಂಗೆ, ಯಾವ ಹಾಡಾಕ್ಬೇಕು ಆಮೇಲೆ ಹಾಡು, ಹಂಗೆ ಹಾಡು, ನೀನೇ ಹಾಡು. ಓಕೆ, ನೀನೀಗ ತಾಚಿ ಮಾಡಂತೆ, ಸರಿನಾ? ತಾಚಿ ಮಾಡಂತೆ, ಬಾಯ್ ಮಾಡಿ, ಎಲ್ರಿಗೂ ಬಾಯ್ ಮಾಡು. ಹೌದು, ಅವನಿಗೆ ನಿದ್ದೆ ಬಂದಿದೆ ಕಂದ, ನೋಡು ಹಾಕ್ಲಿಸ್ತಾ ಇದ್ದಾನೆ, ಕಣ್ಣೆಲ್ಲ ಕೆಂಪಾಗಿದ್ದಾವೆ. ಮಲಗಿಸೋಣ, ಬಾಯ್ ಮಾಡಿ ಎಲ್ಲರಿಗೂ. ಬಾಯ್, ಗುಡ್ ನೈಟ್, ಶುಭರಾತ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪಾಪು ಬೇಗ ಹುಷಾರಾಗಿ ನಾವು ಬರ್ತೀವಿ ಅಂತ ಹೇಳಿ, ಗುಡ್ ನೈಟ್ ಮಾಡಿ ಎಲ್ರಿಗೂ. ಗುಡ್ ನೈಟ್.